स्वागत है आप सभी का एसएस न्यूज में, मैं आपके साथ मुस्कान। राज्य से जुड़ी एक बड़ी खबर सामने आ रही है कि अब से कुछ ही देर में होगा सीएम का बड़ा फैसला। कर्नाटक राज्य के मुख्यमंत्री श्री बीएस येडियुरप्पा अब से कुछ ही देर में दे सकते हैं इस्तीफा, देने की तैयारी कर रहे हैं। बड़ी खबर है राज्य से जुड़ी सामने आई है, जहां पर इस मामले को लेकर काफी बहस भी छिड़ गई थी। जिस तरह से अचानक से सीएम पद बदली का मामला सामने आया है, तो राजनीति में बवाल मच गया है। बीजेपी पक्ष के सीएम येडियुरप्पा ने खुद अपनी तरफ से इस्तीफा देने की बात कही है, मगर विभिन्न नेता और मंत्रियों द्वारा उनकी काम की सराहना की जा रही है और अफसोस भी जताया जा रहा है। तो काफी लोग निराश भी हैं सीएम बदली को लेकर। और जो खबर सामने आ रही है वो ये है कि अब से कुछ ही देर में सीएम का बड़ा फैसला सामने आ सकता है। अब सवाल ये बना हुआ है कि कौन बनेगा आखिर कर्नाटक राज्य का अगला सीएम। नमन मतनाड सके 50-100 जन सिगदे इदंत कालदल्ली ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣದಿಂದ ಬನವಾಸಿಯಿಂದ ಶಿವಮೊಗ್ಗದಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಪಕ್ಷವನ್ನು ಬಲಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೂಡಿ ಮಾಡಿದ್ದು ತಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಶಾಸನಸಭೆಯಲ್ಲಿ ಯಾರೂ ಇರಲಿಲ್ಲ. ಇಬ್ಬರು ನಾವು ಗೆದ್ದಾಗ ವಸಂತ ಬಂಗೇರ ನನ್ನ ಜೊತೆಗೆ ನಮ್ಮ ಪಕ್ಷದಿಂದ ಗೆದ್ದಂಥ ಶಾಸಕ ಬಿಟ್ಟೋದಾಗ ನಾನೊಬ್ಬನೇ ವಿಧಾನಸಭೆ ಒಳಗಡೆ ಹೋರಾಟ ಮಾಡಬೇಕಾಗಿ ಬಂದಂಥದ್ದು ತಾವೆಲ್ಲ ಗಮನಿಸಿದ್ದೀರಾ. ನಾನೆಂದು ಹಿಂದೆ ತಿರುಗಿ ನೋಡಲಿಲ್ಲ, ನಾನೊಬ್ಬನೇ ಇದ್ದೇನೆ ಅಂತ ಚಿಂತೆ ಮಾಡಲಿಲ್ಲ. ನನ್ನ ಕರ್ತವ್ಯವನ್ನು ಜನ ಮೆಚ್ಚುವ ರೀತಿಯಲ್ಲಿ ನಿರ್ವಹಿಸಿದೆ ಅನ್ನುವಂಥ ವಿಶ್ವಾಸ, ತೃಪ್ತಿ, ಸಮಾಧಾನ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಎಲ್ಲೋ ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಶಿವಮೊಗ್ಗಕ್ಕೆ ಬಂದು ಶಿಕಾರಿಪುರದಲ್ಲಿ ಸಂಘದ ಕಾರ್ಯಕರ್ತನಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ. RSS ಪ್ರಚಾರಕನಾಗಿ ಪ್ರಾರಂಭದಲ್ಲಿ ಕಾರ್ಯ ಪ್ರಾರಂಭ ಮಾಡಿ ಕ್ರಮೇಣ ಪುರಸಭೆಯಲ್ಲಿ ಶಿಕಾರಿಪುರದಲ್ಲಿ ಚುನಾವಣೆಗೆ ನಿಂತು ಗೆದ್ದು ಅಲ್ಲಿ ಪುರಸಭಾ ಅಧ್ಯಕ್ಷನಾದೆ. ಪುರಸಭಾ ಅಧ್ಯಕ್ಷನಾಗಿದ್ದಾಗ ನಾನು ಮನೆಯಿಂದ ನನ್ನ ಕಚೇರಿಗೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ನನ್ನನ್ನು ಮಾರಣಾಂತಿಕ ಹಲ್ಲೆ ಮಾಡಿದ್ರು. ನಾನು ಮುಗದೇ ಹೋದೆ ಅಂತೇಳಿ ಕೈ ಬಿಟ್ಟೋದ್ರು. ಭಗವಂತನ ದಯೆ, ನನ್ನ ಹೆಂಡತಿ ಮಕ್ಕಳು ಬಂದಾಗ ನಾನು ಹೇಳಿದೆ, ನಾನು ಬದುಕಿದ್ರೆ ಇನ್ನು ಮುಂದಿನ ಜೀವನ ಈ ನಾಡಿನ ಜನತೆಗಾಗಿ ಮೀಸಲಿಡ್ತೇನೆ ಅಂತೇಳಿ ನನ್ನ ಹೆಂಡತಿ ಮಕ್ಕಳಿಗೆ ಆ ದಿನ ಹೇಳಿದ್ದೆ. ಅದೇ ರೀತಿ ನಡ್ಕೊಂಡೆ ಅನ್ನೋಂಥ ಒಂದು ಆತ್ಮ ವಿಶ್ವಾಸ, ಸಮಾಧಾನ, ತೃಪ್ತಿ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅಂದಿನ ಜನಸಂಘದ ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿ ರೈತಪರ ಹೋರಾಟ, ದಲಿತರ ಪರ ಹೋರಾಟ, ಈ ನಾಡಿಗೆ ಅನ್ನ ಕೊಡೋ ಅನ್ನದಾತ, ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನೋಂಥ ಹೋರಾಟ. ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಸುಮಾರು 50-60 ಸಾವಿರ ಜನ ರೈತನ ಸೇರಿಸಿ ಒಂದು ಸಭೆ ಮಾಡಿದಾಗ ರಾಜನಾಥ್ ಸಿಂಗ್ ಬಂದು ನೋಡಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆಶ್ಚರ್ಯಚಕಿತಪಟ್ಟರು, ಇದು ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಅಂತ. ತೋ ಇಸ್ ತರಹ ಕೆ ಲೇಟೆಸ್ಟ್ ಅಪ್ಡೇಟ್ ಕೆ ಲಿಯೆ ಆಪ್ ಬನೆ ರಹಿಯೇಗಾ ಎಸ್ಎಸ್ ನ್ಯೂಸ್ ಹಿಂದಿ ಕೆ ಸಾಥ್.